ವೆಲ್ಕಮ್ ಬ್ಯಾಕ್. ನಾನು ಸಿಎಂಗೆ ನಾಯಿ ಮರಿ ಅಂತ ಹೇಳಿಲ್ಲ, ಕೇಂದ್ರದಿಂದ ಅನುದಾನ ತರೋದಕ್ಕೆ ಧೈರ್ಯ ಬೇಕು ಅಂದಿದ್ದೇನೆ ಅಂತ ಹೇಳಿ ಮಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಯಿ ನಂಬಿಕಸ್ಥ ಪ್ರಾಣಿ ಅಂತ ಹೇಳಿದ್ದೇನೆ, ನಾಯಿ ರೀತಿ ಧೈರ್ಯದಿಂದ ಪಾಲು ತರಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿ ಮಂಗಳೂರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದು. ಈ ನಾಯಿ ಮರಿ ವಿಚಾರ, ನಾಯಿಯ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ನಾಯಿಯಿಂದ ಹಿಡಿದು ಬೇರೆ ಬೇರೆ ಪ್ರಾಣಿಗಳ ಹೆಸರು ಅನಂತರ ಉಲ್ಲೇಖ ಆಗಿತ್ತು. ನಾಯಿ ಪ್ರಾಮಾಣಿಕ ಪ್ರಾಣಿ ಅನ್ನುವಂತಹ ಮಾತನ್ನು ಕೂಡ ಡಿ ಕೆ ಶಿ ಹೇಳಿದ್ರು. ಆದ್ರೆ ಈಗ ನಾನು ನಾಯಿ ಮರಿ ಅಂತ ಹೇಳಿಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಅವರಿಗೆ ಬಂದಿದ್ರೆ ಸಾಕಿದ್ರೆ ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗಡಗಡ 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 ಅಂತ ನಡುಗ್ತೀರಿ. ಬಸವರಾಜ ಬೊಮ್ಮಾಯಿ ನಿಮಗೆ ದಮ್ಮಿದ್ರೆ, ನೀವು ತಾಕತ್ತಿದ್ರೆ 5,495 ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ತರಬೇಕಾಗಿತ್ತು. ಅದು ಅಂತ ಹೇಳಲಿಲ್ಲ ನಾನು ಅವ್ರಿಗೆ. ಮುಖ್ಯಮಂತ್ರಿ ಅಂದ್ರೆ ಧೈರ್ಯ ಇರಬೇಕು ಯಾವಾಗಲೂ. ರಾಜ್ಯದ ಹಿತ ಬಹಳ ಮುಖ್ಯ. ಧೈರ್ಯವಾಗಿ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ದುಡ್ಡು ತಗೊಬರ್ಬೇಕು. ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. 5,495 ಕೋಟಿ 15ನೇ ಹಣಕಾಸಿನ ಆಯೋಗದಲ್ಲಿ ಕೊಡ್ತೀವಿ ಅಂತ ಶಿಫಾರಸು ಮಾಡಿದ್ರು, ಅದು ತಗೊಳಕ್ಕಾಗಲಿಲ್ಲ ಇವ್ರ ಕೈನಲ್ಲಿ. ಇವರು ಧೈರ್ಯವಾಗಿರಬೇಕು, ಹೊತ್ತು ನಾಯಿ ಮರಿ ಥರ ಇರಬಾರ್ದು ಅಂತ ಹೇಳಿದ್ದೆ. ಏನು ವಾಟ್ ಈಸ್ ರಾಂಗ್ ಹೇಳಿದ್ರೆ ಅನ್ ಪಾರ್ಲಿಮೆಂಟ್ರಿನಾ? ಈಗ ನನಗೆ ಟಗರು ಅಂತ ಕರೀತಾರೆ, ಅನ್ ಪಾರ್ಲಿಮೆಂಟ್ರಿನಾ? ಹುಲಿಯ ಅಂತ ಕರೀತಾರೆ, ಅನ್ ಪಾರ್ಲಿಮೆಂಟ್ರಿನಾ? ಯಡಿಯೂರಪ್ಪನವ್ರಿಗೆ ರಾಜಾ ಹುಲಿ ಅಂತ ಕರೀತಾರೆ, ಅನ್ ಪಾರ್ಲಿಮೆಂಟ್ರಿನಾ? ಅವರೇ ಕರೆಯೋದು, ಅವ್ರ ಪಾರ್ಟಿಯವರೇ. ಹಾಗಾದ್ರೆ ಹುಲಿನಾ ಯಡಿಯೂರಪ್ಪ? ಸಿ, ನಾಯಿ ಅಂತಂದರೆ ಅದು ಒಂದು ಭಾಳ ನಂಬಿಕೆ ಇರ್ತಕ್ಕಂಥ ಪ್ರಾಣಿ. ನಾನು ಏನು ಹೇಳಿದ್ರೆ ಧೈರ್ಯ ಇರಬೇಕು ಅನ್ನೋ ಅರ್ಥದಲ್ಲಿ ಹೇಳಿರೋದು. ಧೈರ್ಯ ಇರಬೇಕು, ಗೊತ್ತಾಯ್ತಾ? ಧೈರ್ಯ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಸರ್ಕಾರ ನಮಗೆ ನ್ಯಾಯಯುತ ಬರಬೇಕಾದಂಥ ಪಾಲನ್ನ ತಗೊಳ್ರಪ್ಪ, ಧೈರ್ಯದಿಂದ ಮಾತಾಡಿ ಅಂತ ಹೇಳಿದ್ದೀನಿ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಬೌ ಬೌ ಪಾಲಿಟಿಕ್ಸ್. ಸಿಎಂ ಅವರನ್ನ ನಾಯಿ ಮರಿ ಅಂತ ಹೇಳಿದಂತಹ ಸಿದ್ದರಾಮಯ್ಯ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಹೇಳಿದ್ದೀನಿ, ಅದನ್ನ ಬೆಳೆಸ್ಲಿಕ್ಕೆ ಹೋಗಲ್ಲ. ಯಾರ್ಯಾರು ಯಾರ್ಯಾರ ಹತ್ರ ಈ ರೀತಿಯಲ್ಲಿ ಅಣಕುವಾಗಿದ್ದಾರೆ, ಸಬ್ಮಿಸಿವ್ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇವ್ರಿಗೂ ಚಂದ್ರಶೇಖರ್ ಅವ್ರಿಗೇನು ಸಂಬಂಧ? ಇವ್ರು ಯಾಕೆ ಹೋಗಿ ಕೈ ಕಟ್ಕೊಳ್ತಾರೆ? ಮತ್ತೆ ಇವ್ರ ಪಾರ್ಟಿ ಏನು, ಚಂದ್ರಶೇಖರ್ ಅವ್ರ ಪಾರ್ಟಿ ಯಾವುದು? ಸಿ, ಮಾತಾಡಲಿಕ್ಕೆ ಬಾಯಿದೆ ಅಂತ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನೆನ್ನೆ ಭಾಳ ಚೆನ್ನಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹೌದು ನನ್ನ ನಾಯಿ ಈ ರಾಜ್ಯದ 6.5 ಕೋಟಿ ಜನರಿಗೆ ನಿಯತ್ತಿನ ನಾಯಿ ಅಂತ ಹೇಳಿದ್ದಾರೆ. ಇನ್ನೆಷ್ಟು ಕಪಾಳ ಮೋಕ್ಷ ಮಾಡಿಸ್ಕೊಂತೀರಿ? ಇನ್ನೆಷ್ಟು ಕಪಾಳ ಮೋಕ್ಷ ಮಾಡ್ಕೊಳ್ಳೋಕ್ಕೆ ತಯಾರಾಗಿದ್ದೀರಿ? ಮಾಡ್ಕೊಳ್ಳಿ. ಅವರೇನು ಒಂದು ಮೇಲೊಂದು ಬಾಣ ಬಿಡ್ತಾನೆ ಇರ್ತಾರೆ ನಮ್ಮ ಬೊಮ್ಮಾಯಿಯವರು. ಈಗ ಸಿದ್ದರಾಮಯ್ಯನವ್ರ ಪಕ್ಷ ಕುಟುಂಬದ ಪಕ್ಷ, ಇವರು ಜನಪ್ರತಿನಿಧಿಗಳಾಗಿ ಯಾರಿಗಾರ ಆತ್ಮಸಾಕ್ಷಿ ಇದ್ದವರು, ಯಾರಿಗಾರ ಒಂದು ಸ್ವಲ್ಪನಾರು ಆತ್ಮಸಾಕ್ಷಿ ಇದ್ದರೆ ಒಂದಿನೂ ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಗಿಲ್ಲ. ಯಾರ ವಂಶ ಪಾರಂಪರೆ ರಾಜಕೀಯಕ್ಕೆ, ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿರೋದು ವಂಶ ಪರಂಪರೆ ರಾಜಕೀಯ. ಇವ್ರಿಗೆ ಯಾವ ಪ್ರಜಾಪ್ರಭುತ್ವದ ಗೌರವ ಇದೆ ಇವರಿಗೆ? ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ಒಂದಿಷ್ಟು ಆತ್ಮಾಭಿಮಾನ, ಒಂದು ಸ್ವಾಭಿಮಾನ ಅಥವಾ ಪ್ರಜಾಪ್ರಭುತ್ವ, ನೈತಿಕತೆ, ಮೌಲ್ಯ ಅಂತ ಏನಾದ್ರು 1% ಇದ್ದರೆ ಒಂದು ಕ್ಷಣನೂ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋಂಗಿಲ್ಲ. ಇವತ್ತು ಇವನ್ನೆಲ್ಲ ಸಹಿಸ್ಕೊಂಡು ಇವರು ಪಪ್ಪಿ ಯಾರು ಅಂದರೆ ಸಿದ್ದರಾಮಯ್ಯ. ಬುದ್ಧಿ ಭ್ರಮಣೆ ಆಗಿದೆ. ಆ ವಯಸ್ಸಿನಲ್ಲಿ ನಿಜವಾಗೂ ರಾಜಕೀಯ ನಿವೃತ್ತಿ ತಂಬೇಕಾಯಿತು. ನಿವೃತ್ತಿ ಆಗಿ ಮನೇಲಿದ್ದು ಇಷ್ಟು ವರ್ಷ ರಾಜಕಾರಣವನ್ನು ಮಾಡಿದರೆ ನೆಮ್ಮದಿಯಾಗಿ ಮನೇಲಿ ಇರ್ತಕ್ಕಂಥದ್ದು ಸೂಕ್ತ.